ಉತ್ತರ ಕನ್ನಡ ಜಿಲ್ಲೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕರಾವಳಿಯ ಹೆಮ್ಮೆಯ ವಾಹಿನಿ ಕ್ಯಾನರಾ ಪ್ಲಸ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ಸುದ್ದಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊನ್ನಾವರ ತಾಲೂಕಿನ ದೇವಾಲಯವೊಂದರಲ್ಲಿ ಬಾಗಿಲ ಬಿಗಿ ಮುರಿದು ಕದಿಮೂರು ಬಂಗಾರ ಹಾಗೂ ಕಾಣಿಕೆ ಹುಂಡಿಯಲ್ಲಿರುವ ಹಣವನ್ನು ಕದ್ದೊಯ್ದ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಕಾಸರಗೋಡ ಹಿರೇಮಠ ವೀರಮಾರುತಿ ದೇವಸ್ಥಾನದ ಬಾಗಿಲನ್ನು ಬೀಗ ಮುರಿದು ದೇವಸ್ಥಾನದ ಕಾಣಿಕೆ ಹುಂಡಿಯ ಅಂದಾಜು 7000 ರೂಪಾಯಿ ನಗದು ದೇವರ ಕೊರಳಿನ 20 ಗ್ರಾಂ ತೂಕದ 80000 ಮೌಲ್ಯದ ಬಂಗಾರದ ಸರವು ಕಳ್ಳತನ ಮಾಡಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಹೊನ್ನಾವರ ಪಿಎಸ್ಐ ಸಾವಿತ್ರ ನಾಯಕ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಒಂದು ಕಾಣಿಕೆ ಹುಂಡಿಯಲ್ಲಿ ಕೆಲವಷ್ಟು ಚಿಲ್ಲರೆ ಗಾಣ್ಯಗಳು ಮಾತ್ರ ಬಿಟ್ಟು ಹೋಗಿರುವುದು ಗಮನಿಸಿದರೆ ಇವರು ಚಿಲ್ಲರೆ ಕಳ್ಳರಲ್ಲ, ಗರಿಗರಿ ನೋಟಿಗೆ ಗುನ್ನ ಇಡುವ ಮಹಾನ್ ಕದಿಮರ ತಂಡವಿರಬಹುದು ಎಂದು ಸಾರ್ವಜನಿಕರು ಅಭಿಪ್ರಾಯಿಸುತ್ತಿದ್ದಾರೆ. ತಾಲೂಕಿನ ವಿವಿಧೆಡೆ ದೇವಾಲಯಗಳಲ್ಲಿ ಕಳ್ಳತನ ಪ್ರಕರಣ ನಡೆಯುತ್ತಿದ್ದು ದೇವಾಲಯದ ಆಡಳಿತ ಮಂಡಳಿಗಳು ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಮುಂದಾಗಬೇಕಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ.